ಶ್ರೀರಂಗಪಟ್ಟಣದ ಮೂಡಲ ಆಂಜನೇಯ ಸ್ವಾಮಿ ದೇವಾಲಯ ಚಲುವಿಗೆ ತೆರಳುತ್ತಿದ್ದ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಕಾರ್ಯಕರ್ತರನ್ನು ಪೊಲೀಸರು ಕಿರಂಗೂರು ಬನ್ನಿ ಮಂಟಪದ ಬಳಿಯೇ ತಡೆದರು. ಈ ವೇಳೆ ಕೇಸರಿ ಧ್ವಜಧಾರಿಗಳು ಪೊಲೀಸರ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಜಾಮಿಯಾ ಮಸೀದಿಯಾಗಿರುವ ಆಂಜನೇಯ ಸ್ವಾಮಿ ದೇವಾಲಯವನ್ನು ಮತ್ತೆ ದೇವಾಲಯ ಮಾಡಬೇಕೆಂದು ಆಗ್ರಹಿಸಿ ಹಿಂದೂ ಪರ ಸಂಘಟಕರು ಹೋರಾಟ ಆರಂಭಿಸಿದ್ದಾರೆ. ಅದರ ಭಾಗವಾಗಿ ಇಂದು ದೇವಾಲಯ ಚಲೋ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾನೂನು ಸುವ್ಯವಸ್ಥೆ ಕಾಪಾಡುವ ಸಲುವಾಗಿ ಶ್ರೀರಂಗಪಟ್ಟಣ ತಹಸೀಲ್ದಾರ್ ಪುರಸಭೆ ವ್ಯಾಪ್ತಿಯ 5 ಕಿಲೋಮೀಟರ್ ಸುತ್ತಮುತ್ತ ನಿಷೇಧಾಜ್ಞೆ ಜಾರಿಗೊಳಿಸಿದ್ದನ್ನು ಇಲ್ಲಿ ಸ್ಮರಿಸಬಹುದು. ಚಲೋ ಹಿನ್ನೆಲೆಯಲ್ಲಿ ನಡೆದ ಸಂಪೂರ್ಣ ಚಿತ್ರಣ ಇಲ್ಲಿದೆ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ.
ಸಮತೋಲನ ಆಹಾರ ಉತ್ತಮ ಆರೋಗ್ಯ ಅವಶ್ಯ ನಂದಿನಿ ಮೊಸರು ಪನ್ನೀರು ನಂದಿನಿ ಸಿಹಿ ತಿನ್ನಿಸೋ ಸಂಭ್ರಮ ಚೀಸ್ ನಂದಿನಿ ಐಸ್ ಕ್ರೀಮ್ ನಂದಿನಿ ಎಲ್ಲರ ಮನೆಯಲ್ಲೂ ನಂದಿನಿ ಹಾಲು ನಂದಿನಿ ಬೆಣ್ಣೆ ನಂದಿನಿ ಎಲ್ಲವೂ ನಂದಿನಿ ನಂದಿನಿ ಮೂರು ಜನರಿಗೂ ಕೂಡ ನಾಲ್ಕು ವಿಷಯಗಳನ್ನು ಇಟ್ಟುಕೊಂಡು ಮನವಿಯನ್ನ ಮಾಡಿ ಆ ನಾಲ್ಕು ವಿಷಯಗಳು ಆಂಜನೇಯ ಸ್ವಾಮಿಯ ಮೂಲ ಮಂದಿರದಲ್ಲಿ ಏನು ಕಾನೂನು ಬಾಹಿರವಾಗಿ ಅಕ್ರಮವಾಗಿ ಅಕ್ರಮವಾಗಿ ಮುಸಲ್ಮಾನ ಸಮುದಾಯ 1979 ಅಲ್ಲಿ ಮದ್ರಾಸವನ್ನ ನಡೆಸ್ತಾ ನಮಾಜ್ ಅನ್ನ ಮಾಡ್ತಾ ಮತ್ತೆ ಅಲ್ಲಿ ಎಂಟ್ರಿ ಮಾಡ್ತಾ ಏನು ವಾಸ ಮಾಡ್ತಾ ಇದಾರೆ ಅವರು ವಾಸ ಮಾಡ್ತಾ ಏನಾಗಿದೆ ಒಳಗಡೆ ಇರುವಂತ ಮೂಡಲು ಭಾಗದಲ್ಲಿ ಆಂಜನೇಯ ಸ್ವಾಮಿ ಮೂಲ ಮಂದಿರದಲ್ಲಿ ಇರುವಂತ ಏನು ಮದ್ರಾಸದ ವಿದ್ಯಾರ್ಥಿಗಳಿರುವಂತ ಕೊಠಡಿ ಇರ್ಬೋದು ಅಥವಾ ಅಡಿಗೆ ಮನೆ ಇರ್ಬೋದು ಅಥವಾ ಮೂಡಲು ಭಾಗದಲ್ಲಿ ಆಂಜನೇಯ ಸ್ವಾಮಿಯ ಗರ್ಭಗುಡಿಯ ಬಲಭಾಗದಲ್ಲಿ ಇರುವಂತ ಪ್ರಾಂಗಣ ಅಂದ್ರೆ ಪಡಸಾಲ ಏನಿದೆ ಅಲ್ಲಿರುವಂತ ಕಂಬಗಳಲ್ಲಿ ಅಲ್ಲಿರುವಂತ ಗಣೇಶ ಲಕ್ಷ್ಮಿ ಹಾಗೆ ಹಿಂದೂ ಧರ್ಮದರ್ಶನಿಗಳು ಶಂಕ ಚಕ್ರ ಗದೆ ಏನೆಲ್ಲ ಇದೆ ನಾಗರಕಲ್ಲು ಅವೆಲ್ಲವನ್ನು ಕೂಡ ಇತ್ತೀಚಿನ ದಿನಗಳಲ್ಲಿ ಅದನ್ನ ಕೆತ್ತುವಂಥದ್ದು ನಾಶಪಡಿಸುವಂಥದ್ದು ವಿರೂಪಗೊಳಿಸುವಂಥದ್ದು ಆಗ್ತಾ ಇದೆ ಅದು ಮೂಡಲವಾಗಿಲು ಶ್ರೀ ಆಂಜನೇಯ ಸ್ವಾಮಿ ಕೇಂದ್ರ ಸರ್ಕಾರದ ಪ್ರಾಚೀನ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಗೆ ಸೇರಿದ್ಯಾ ಅಥವಾ ಇತ್ತೀಚೆಗೆ ಮಾಧ್ಯಮಗಳಲ್ಲಿ ಬರ್ತಾರೋ ಹಾಗೆ ಒಬ್ಬರಿಗೆ ಸೇರಿದ್ಯಾ ಯಾರಿಗೆ ಸೇರಿದೆ ಅದು ಅನ್ನೋದನ್ನ ಆಡಳಿತ ಅಧಿಕಾರಿಗಳು ದಯಮಾಡಿ ಸ್ಪಷ್ಟಪಡಿಸಿಕೊಡ್ಬೇಕು ಈಗ ಅದೊಂದು ಯಾಕೆಂದ್ರೆ ನಮ್ಮ ಸಮಾಜಕ್ಕೆ ನಾವು ಸತ್ಯ ಅಸತ್ಯತೆ ಅರ್ಥ ಆಗಬೇಕು ನಾವು ಹೇಳಿದ್ದೆ ಸತ್ಯ ಅಲ್ಲ ಮುಸಲ್ಮಾನರು ಹೇಳಿದ್ದು ಸತ್ಯ ಅಲ್ಲ ಏನು ಸತ್ಯ ಅನ್ನೋದನ್ನ ಅಧಿಕಾರಿಗಳೇ ಹೇಳಬೇಕು ಅದೊಂದು ನಮ್ಮ ಮನವಿಯನ್ನ ಮಾಡ್ತಾ ಇದ್ದೀನಿ ಅದರ ಮಧ್ಯದಲ್ಲಿ ಒಂದು ಅವರು ಏನು ವಿರೂಪಗೊಳಿಸಿದರೆ ಕಾನೂನು ಬಾಹಿರೋಗ ಅಕ್ರಮ ವಾಸ ಮಾಡ್ತಿದ್ದಾರೆ ಮದ್ರಸೆ ಮಾಡ್ತಿದ್ದಾರೆ ದುರುಪಯೋಗ ಪಡ್ಕೊಳ್ತಿದ್ದಾರೆ ಸಿಕ್ಕಿದೆ ಬೇಟೆ ಬೀದಿಯ ಉತ್ತರ ದಿಕ್ಕಿಗೆ ಮುಖ ಮಾಡಿ ಮಂದಿರವನ್ನ ನಿರ್ಮಾಣ ಆಗಿದೆ ಆದ್ರೆ ವೆಂಕಟರಮಣ ಸ್ವಾಮಿ ಬಾವಿಯಲ್ಲಿ ಇರ್ಬೋದು ಕಲ್ಯಾಣ ಇರ್ಬೋದು ಹಾಗಾಗಿ ಅಥವಾ ಗರ್ಭಗುಡಿಯನ್ನ 1787 ಟಿಪ್ಪು ಆ ಮಂದಿರವನ್ನು ಹೊಡೆದು ಏನು ಆ ಕೆಳಮಾಡಿಯ ಮೇಲೆ ಏನು ಮಾಡಿಯನ್ನ ಕಟ್ಟಿ ಮಸೀದಿಯನ್ನ ಮಾಡಿದರೆ ಆ ಕೆಳಮಾಡಿಯ ಒಳಗಡೆ ಗರ್ಭಗುಡಿಯಲ್ಲಿ ಇರ್ಬೋದು ವೆಂಕಟರಮಣ ಅಥವಾ ಇನ್ಯಾವುದರ ದೇವರುಗಳು ಇದೆಯಾ ಏನಿದೆ ಅದಕ್ಕೆ ಏನು ಗೋಡಿಯನ್ನು ಕಟ್ಟಲಾಗಿದೆ ಕೆಳಮಾಡಿಯ ಗರ್ಭಗುಡಿಗೆ ಗೋಡಿಯನ್ನು ಕಟ್ಟಲಾಗಿದೆ ಅದನ್ನು ತೆರೆದು ಉತ್ಖನನ ಮಾಡಿ ಬಾವಿ ಮತ್ತೆ ಕಲ್ಯಾಣಿಯನ್ನ ಉತ್ಖನನ ವಿಡಿಯೋ ಪ್ರೊಫೆಸರ್ಗಳನ್ನ ಮಾಡಬೇಕು ಅನ್ನೋದನ್ನ ಮನವಿಯನ್ನ ಮಾಡಿ ಇನ್ನೊಂದು ಮೂಲವಾಗಿರುವ ಶ್ರೀ ಆಂಜನೇಯ ಸ್ವಾಮಿಯ ಮೂಲ ಮಂದಿರ ಆಗಿರೋದ್ರಿಂದ ನಮ್ಮ ಹಿಂದೂ ಧಾರ್ಮಿಕ ಗುರುಗಳು ನಮಗೆ ತಿಳಿದಾಗ ಮಾಹಿತಿ ಬಂದಾಗ 25-30 ವರ್ಷಗಳ ಹಿಂದೆ ಕೂಡ ಶ್ರೀರಂಗಪಟ್ಟಣದಲ್ಲಿ ಶ್ರಾವಣಗಳಲ್ಲಿ ಕಾರ್ತಿಕ ಮಾಸದಲ್ಲಿ ನಾಗರ ಕಲ್ಲಿಗೆ ಅಲ್ಲಿ ಪೂಜೆ ಮಾಡುತ್ತಿತ್ತು ಅನ್ನುವಂತ ಮಾಹಿತಿ ಇದೆ ಆರಾಧನೆಗೆ ಮತ್ತೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಹೇಳಿ ಮನವಿಯನ್ನ ಮಾಡಿದ್ದೀವಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಜಿಲ್ಲಾಧಿಕಾರಿಗಳ ಪ್ರತಿನಿಧಿಯಾಗಿ ನಮ್ಮ ಉಪ ವಿಭಾಗ ಅಧಿಕಾರಿಗಳು ಬಂದಿದ್ದಾರೆ ಹಾಗೇನೆ ನಮ್ಮ ಶ್ರೀರಂಗಪಟ್ಟಣದ ತಹಸೀಲ್ದಾರ್ ಕೂಡ ಬಂದಿದ್ದಾರೆ ಅವರು ಈ ಸಮಾಜಕ್ಕೆ ಶ್ರೀ ಹನುಮ ಭಕ್ತರಿಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಅನ್ನುವಂತ ಮನೆ ಮಾಹಿತಿಯನ್ನ ಕೊಡಬೇಕು ಮತ್ತು ಮುಂದಿನ ಕ್ರಮವನ್ನು ಯಾವಾಗ ಯಾವ ಎಷ್ಟು ದಿನದೊಳಗಡೆ ನಮ್ಮ ಬೇಡಿಕೆಗಳು ನಾವು ಹೇಳಿದ ತಕ್ಷಣ ತಗೊಳ್ಬೇಕಂತಲ್ಲ ಕಾನೂನು ಸಾಧ್ಯ ಅಸಾಧ್ಯತೆ ಕಾನೂನು ಏನಿರುತ್ತೆ ಅದರ ಕ್ರಮವನ್ನು ಕೈಗೊಳ್ಳಿ ನಮ್ಮ ಬೇಡಿಕೆ ಇಷ್ಟೇ ಹಾಗಾಗಿ ಎಷ್ಟು ದಿನದ ಒಳಗಡೆ ಕಾನೂನು ಕ್ರಮವನ್ನು ಕೈಗೊಳ್ತೀರಿ ಅನ್ನುವಂಥದ್ದನ್ನ ತಿಳಿಸಬೇಕು ಮತ್ತೆ ಏನು ಒಬ್ಬರ ಆಸ್ತಿನ ಅದು ಪ್ರಾಚೀನ ಪುರಾತತ್ವ ಸರ್ವೇಕ್ಷಣೆ ಇಲಾಖೆ ಆಸ್ತಿನ ಅನ್ನೋದನ್ನ ಅಧಿಕಾರಿಗಳೇ ಯಾಕೆಂದ್ರೆ ನಾನು ಹೊರಗಡೆಯವನು ಮುಸಲ್ಮಾನರು ಹೊರಗಡೆಯವರು ಆದ್ರೆ ಸರ್ಕಾರದ ಪ್ರತಿನಿಧಿಗಳೇ ಹೇಳಬೇಕು ಅದನ್ನು ಯಾವ್ದು ಅಂತ ಯಾವ್ದು ಅಂತ ಹಾಗಾಗಿ ದಯಮಾಡಿ ಮನವಿಯನ್ನ ಮಾಡ್ತಾ ಇದ್ದೀನಿ ತಿಳಿಸ್ಕೊಡಿ ಮಾತಾಡಿದ್ರೆ ನಮ್ದೇ ಸ್ಟೈಲ ಬುದ್ಧಿ ಕಲಿಸ್ತೀವಿ ಮಾತಾಡಿದ್ರೆ ಅಧಿಕಾರಿಯಾಗಿ ಬಂದಿದ್ಯಾ ಇಲ್ಲಿಗೆ ಸರ್ ಭಾಗ್ಯವ್ರೆ ಅಧಿಕಾರಿಯಾಗಿ ಬಂದಿದ್ದೀರಿ ತಲೆ ತಗ್ಗಿಸಿ ಮಾಡಿರ ನಿಮ್ ಕರ್ಮಕ್ಕೆ ನೀವು ಮಾಡಿರೋ ತಪ್ಪಿಗೆ ಸಭೆ ಕೇಳ್ರಿ ಬಂದು ನೋಡಿ ಈಗ ಆಯ್ತು ಈಗ ಆಲ್ರೆಡಿ ನಿಮ್ಗಾಗ್ಲೇ ಸ್ಪಷ್ಟೀಕರಣ ಅವ್ರು ಕೊಟ್ಟಿದ್ದಾರೆ ಡಿಜಿ ಅವ್ರು ಕಳ್ಸಿದ್ದಾರೆ ಪತ್ರ ಮತ್ತೆ ಅದನ್ನ ನಿಮ್ಗೆ ಸ್ಪಷ್ಟವಾಗಿ ನಾವು ತಗೊಂಡು ನಾವು ಕೊಡ್ತೀವಿ ಯಾಕೆಂದ್ರೆ ಕೇಳಿ ಆಯ್ತು ಕೇಳಿ ಒಂದ್ ನಿಮಿಷ ಕೇಳಿ ಈಗ ಕರೆಕ್ಟ್ ಆಗಿ ಪ್ರಶ್ನೆಗಳಿಗೆ ನಾವು ಅಥವಾ ನಿಮಗೆ ಒಂದು 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 ದಯಮಾಡಿ ಒಂದು 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 ದಯಮಾಡಿ ಇರ್ಬೇಕು
ಇಲ್ಲಾಂದ್ರೆ ತಪ್ಪ ಮಾಧ್ಯಮಗಳ ಮುಂದೆ ತಪ್ಪಾಗುತ್ತೆ, ಮತ್ತೆ ಕೇಂದ್ರ ಸರ್ಕಾರ ನಿಮ್ಮ ಮೇಲೆ ಆಕ್ಷನ್ ತಗೊಳ್ಬಹುದು. ಯಾಕಂದ್ರೆ ಒಂದು ನಿಮಿಷ ಕೂಡು, ಸುಮ್ಮನೆ ಸುಮ್ಮನೆ ಒಂದ್ನಿಮಿಷ. ಈ ಗೆಜೆಟ್ ನೋಟಿಫಿಕೇಶನ್ ಪ್ರಕಾರ 1951 ಗೆಜೆಟ್ ನೋಟಿಫಿಕೇಶನ್ ಪ್ರಕಾರ ಈ ಜಾಮಾ ಮಸೀದ್ ಅಂತಕ್ಕಂಥದ್ದು ಒಂದು ಸೆಂಟ್ರಲಿ ಪ್ರೊಟೆಕ್ಟೆಡ್ ಮಾನ್ಯುಮೆಂಟ್. ಈ ಇತ್ತೀಚೆಗೆ ವಿಶ್ವ ಹಿಂದೂ ಪರಿಷತ್ನವರು ವಿಶ್ವ ಹಿಂದೂ ಪರಿಷತ್ನವರು ರಿಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ ಡೀಟೇಲ್ ಆಗಿ. ಅದನ್ನ ಅದು ಕನ್ನಡದಲ್ಲಿತ್ತು, ನಾನೇ ಸ್ವತಃ ಕನ್ನಡಿಗರಾಗಿ ನಾನು ಅದನ್ನು ಇಂಗ್ಲೀಷಿಗೆ ತರ್ಜಮೆ ಮಾಡಿ ನಾವು ನಮ್ಮ ಕೇಂದ್ರ ಕಚೇರಿ ಏನಿದೆ ಡೆಲ್ಲಿಯಲ್ಲಿ ಅದು ಕಳಿಸಿದ್ದೇವೆ. ಸೇಮ್ ಅದು ಹೇಗಿತ್ತು ಹಾಗೆ ಟ್ರಾನ್ಸ್ಲೇಟ್ ಮಾಡಿ ನಿಮ್ಗೇನು ಬೇಡಿಕೆ ಇದೆಯೋ ಅದನ್ನು ಡಿಟೇಲ್ ಆಗಿ ಕಳಿಸಿದ್ದೇವೆ. ಅಲ್ಲಿಂದ ಬಂದ ತಕ್ಷಣವೇ ನಾನು ನಿಮಗೆ ಅದನ್ನು ಹೇಳ್ತೇವೆ ಅದರಿಂದ ಏನು ಬರುತ್ತೆ ಅಂತ. ಇದೀಗ ನಮ್ಮ ಈ ಒಂದು ನಿಮ್ಮ ಮನವಿ ಏನಿದೆ ನಮ್ಮ ಕೇಂದ್ರ ಕಚೇರಿಯಲ್ಲಿ ಇದೆ, ಡೆಲ್ಲಿಯಲ್ಲಿ ಡೈರೆಕ್ಟರ್ ಜನರಲ್ ಆಫೀಸ್ನಲ್ಲಿ ಇದೆ. ಅಲ್ಲಿಂದ ಬಂದ ತಕ್ಷಣ ನಾನು ಮುಂದಿನ ಕಾರ್ಯವನ್ನು ಹೇಳ್ತೇನೆ. ಥ್ಯಾಂಕ್ ಯು. ನೋಡಿ ಈಗ ಅವರು ಸ್ಪಷ್ಟವಾಗಿ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ, ತಾವೇನೇನು ಬೇಡಿಕೆಗಳನ್ನ ಅದು ಒಪ್ಪಬಾರ್ದ, ESI ಮಾನ್ಯಮೆಂಟ್ಸ ಮದ್ರಾಸಾ ನಡೆಸಲಿಕ್ಕೆ ಅವಕಾಶ ಇದೆಯಾ, ಅದೇನಾದ್ರು ವಿರೂಪಗೊಳಿಸಿದಾರ, ಏನೇನು ನಿಮ್ಮ ಬೇಡಿಕೆಗಳಿದೆ ಅಷ್ಟನ್ನು ಕೂಡ ನಾವು ಈಗಾಗಲೇ ಕೇಂದ್ರ ಸರ್ಕಾರದ ಏನು ESI ಸೆಂಟ್ರಲ್ ಕಚೇರಿ ಇದೆ ನವದೆಹಲಿಗೆ ಕಳ್ಕೊಂಡಿದ್ದೀವಿ. ಆ ಡೈರೆಕ್ಟರ್ ಜನರಲ್ ಒಬ್ಬರು ಇರ್ತಾರೆ, ಅದು ಎಂಟೈರ್ ಇಡೀ ಇಂಡಿಯಾದಲ್ಲಿ ಅದನ್ನ ನಿರ್ವಹಿಸ್ತಕ್ಕಂಥ ದೊಡ್ಡ ಮಟ್ಟದ ಅಧಿಕಾರಿ ಅವ್ರು ಕಳ್ಕೊಂಡಿದ್ದೀವಿ. ಅವರು ಅದ್ರ ಬಗ್ಗೆ ಪರ್ಸ್ಯೂ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಸ್ಪಷ್ಟವಾದಂಥ ಸ್ಪಷ್ಟೀಕರಣ ಕೊಡ್ತಾರೆ. ಕೊಟ್ಟ ತಕ್ಷಣ ತಮಗೆ ಕೊಡ್ತೀವಿ ಅಂತಕ್ಕಂಥ ಮಾತನ್ನ ಸ್ಪಷ್ಟವಾಗಿ ಹೇಳಿರೋದ್ರಿಂದ ಅದು ಈ ಕಳ ನಮ್ಮ ಹಂತದಲ್ಲಿ ಕಳ ಮಾಡದ ಹಂತದಲ್ಲಿ ಅದನ್ನ ಮಾಹಿತಿ ಹೇಳಿರೋದ್ರಿಂದ ಅದು ಈ ಪುನಃ ಅದನ್ನ ಯಾವೊಂದು ಪತ್ರವನ್ನು ಬರೆದು ಮತ್ತೆ ಸಮಾಜಪತ್ರ ಮಾಡಿ ಆದಷ್ಟು ಸ್ಪೀಕ್ವಾಗಿ ಅದನ್ನು ಮಾಹಿತಿ ಕೊಡ್ತಕ್ಕಂಥ. ಇದಕ್ಕೆ ಒಂದು ದಯಮಾಡಿ ಅಧಿಕಾರಿಗಳು ನೆನಪಿಡಬೇಕು, ನಮ್ಮ ವಿನಂತಿಯನ್ನು ಮಾಡ್ತೀವಿ. ಆಗಲೇ ಈಗಾಗಲೇ 15 ದಿನ ಕಳೆದಿದೆ, ಇನ್ನೂ 25 ದಿನಗಳನ್ನು ಕೊಡ್ತೀವಿ. ಜೂನ್ ತಿಂಗಳು ಒಳಗಡೆ ನಾವು ಕಾನೂನುಬದ್ಧವ ಇರುವಂಥ ನಮ್ಮ ಬೇಡಿಕೆಯಲ್ಲಿದೆ. ನಾನು ನಮ್ಮ ಬೇಡಿಕೆ ಅಂತ ಹೇಳ್ತಾ ಇಲ್ಲ, ಕಾನೂನುಬದ್ಧ ಬೇಡಿಕೆಯಲ್ಲಿದೆ. ಆ ಬೇಡಿಕೆಗಳನ್ನು ಈ ತಿಂಗಳ ಒಳಗಡೆ ಈಡೇರಿಸಿಲ್ಲ ಅಥವಾ ನಾವು ಹೇಳಿರೋದು ಕಾನೂನಿಗೆ ವಿರುದ್ಧವಿದ್ರು ನಮ್ಮ ಮಾಹಿತಿ ಕೊಡಿ. ನೀವು ಕೇಳಿರುವಂಥದ್ದು ಈ ಕಾನೂನಿನ ಕಾಲಮಿನ ಕಾಯ್ದೆಯ ಅಡಿಯಲ್ಲಿ ಬರಲ್ಲ ಅನ್ನೋದನ್ನು ಕೊಡಿ, ಅಥವಾ ಈ ಕಾನೂನಿನ ಕಾಲಮ್ನ ಅಡಿಯಲ್ಲಿ ಬರುತ್ತೆ ನಾವು ಆಕ್ಷನ್ ತಗೊಂಡಿದ್ದೀವಿ ಅನ್ನೋದನ್ನ ಈ ತಿಂಗಳ ಒಳಗಡೆ ಜೂನ್ ತಿಂಗಳ ಒಳಗಡೆ ತಿಳಿಸುವಂತದ್ದಾಗಬೇಕು. ಇಲ್ಲದೇ ಇದ್ದಲ್ಲಿ ದಯಮಾಡಿ ಮುಂದೆ ಆಗುವಂತ ಜುಲೈನ ನಂತರ ಆಗುವಂತ ಹೋರಾಟ ಹಿಂದೂ ಸಂಘಟನೆಗಳಿರ್ಬೋದು, ವಿಶ್ವ ಹಿಂದೂ ಪರಿಷತ್ ಇರ್ಬೋದು, ಭಜನ್ಗಳಿರ್ಬೋದು ಅಥವಾ ಹಿಂದೂ ಜಾಗರಣ ವೇದಿಕೆ ಇರ್ಬೋದು ಅಥವಾ ಸಂಘ ಪರಿವಾರ ಇರ್ಬೋದು, ಇನ್ಯಾವುದೇ ಸಂಘಟನೆಗಳು ಮುಂದಿನ ದಿನಗಳಲ್ಲಿ ಹೋರಾಟವನ್ನ ಕೈಗೆತ್ತಿಕೊಳ್ಳಲಿಕ್ಕೆ ಮತ್ತೆ ಇದು ಪ್ರಥಮ ಬಾರಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.